ಹಾಸನದಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ರಾಜ್ಯದಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕ ವಿಚಾರ. ರಾಜ್ಯ ನಿಗಮ ಮಂಡಳಿಗೆ ನೇಮಕ ಸಂಬಂಧ ಒಟ್ಟು 75 ಜನರ ಹೆಸರು ಅಂತಿಮವಾಗಿ ಬಂದಿದೆ, ಆದರೆ ಸಿಎಂ ಕಚೇರಿಯಲ್ಲಿ ಅದ್ಯಾಕೋ ತಡವಾಗುತ್ತಿದೆ ಎಂದ ಶಿವಲಿಂಗೇಗೌಡ. ಶಾಸಕ ಶಿವಲಿಂಗೇಗೌಡರಿಗೆ ನಿಗಮ ಮಂಡಳಿ ಅವಕಾಶದ ಬಗ್ಗೆ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿಕೆ ವಿಚಾರ. ಈ ಹಿಂದೆ ಅರಸೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಶಶಿಧರ್ ಅವರಿಂದ ಸ್ಥಾನ ಬಿಡಿಸಿ ಕೊಟ್ಟೆವು ಎಂಬ ಹೇಳಿಕೆಗೆ ತಿರುಗೇಟು. ಈಗ ನೀತಿ ಕೆಟ್ಟದವರು ಬುದ್ಧಿ ಕೆಟ್ಟದವ್ರನ್ನೆಲ್ಲ ಪಕ್ಷಿ ಕರ್ಕೊಂಡ್ಬಂದ್ರೆ ನಾನು ಕೇಳಿ ಹೋಗಿ ಅದನ್ನೇ ಹೈಕಮಾಂಡಿಗೆ ಪತ್ರ ಬರಿತಾ ಇದ್ದೀನಿ ನಾನು. ಹೈಕಮಾಂಡ್ಗೆ ಏನು ಈ ಥರ ಎಲ್ಲ ಆತ್ಮಗೌರವದ ಇಲ್ಲದೆ ಇರೋವಂಥ ಕೆಲಸ ಮಾಡೋಕ್ಕೋಸ್ಕರ ನಿಮ್ಗೆ ಕರ್ಕೊ ಬಂದ್ರೆ ನಮ್ಮನ್ನು ಪಕ್ಷಕ್ಕೆ ಅದಕ್ಕೋಸ್ಕರ ಪಕ್ಷಕ್ಕೆ ಕರ್ಕೊ ಬಂದ್ರಿ ನೀವು ಈ ಥರ ಎಲ್ಲ ಮಾತಾಡ್ಸಕ್ಕೆ ಕರ್ಕೊ ಬಂದ್ರೆ ನೀವು ಏನಕ್ಕೆ ಇವರು ಶಿವಲಿಂಗೇಗೌಡ ನಿಲ್ಲಬೇಕು ಅಂತಲೂ ಹೇಳೋದು. ಶಿವಲಿಂಗೇಗೌಡ ಸೂಕ್ತವಾದಂಥ ನಾನೇನೋ ಪಾಪ ಮೊದಲನೇ ದಿವಸ ಹೇಳಿದಲ್ಲ ಏನೋ ಒಳ್ಳೆ ಪದಗಳ ನನ್ನ ಹೆಸರು ಹೇಳಿದ್ರೆ ನಾವು ಪದಗಳ ಕಡೆ ಹಿಂದ್ಗಡೆಯಿಂದಲೇ ಪುಣ್ಯ ಇಲ್ಲದ ನೈತಿಕತೆ ಇಲ್ಲದವರು ಇವ್ರು ವಲಸಿಗರು ಅಂತ ಹೇಳಿಬಿಟ್ಟು ನನಗೆ ಸಿಕ್ಕೊಡಲ್ಲ ಸೋಲ್ಸತ್ತೆ ಸೋಲ್ಸ ಕೆಲಸ ಯಾಕಕ್ಕೋಸ್ಕರ ಮಾಡ್ತಾ ಇದ್ರಿಂದ ಇದನ್ನೇ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತ ಮಾಡಿದ್ದೀನಿ. ಪ್ರಶ್ನೆ ಮಾಡಬೇಕು ಅಂತ ಮಾಡಿದ್ದೀನಿ. ನೀವು ಸಾಮಾನ್ಯವಾದ ವಿಚಾರ ಅಲ್ಲ. ಯಾರೋ ಇವತ್ತು ಯಾರು ವಲಸೆ ಬಂದ್ರು ಅವ್ರು ಬರದೇ ಇದ್ರೆ ಏನಾಗ್ತಾ ಇದ್ರಿ? ಜಗದೀಶ್ ಶೆಟ್ಟರ್ ಬಂದಿದ್ರೆ ಎಲ್ಲಿ ಇನ್ಸ್ಟಿಟ್ಯೂಟ್ ಕ್ಲಿಕ್ ಆಗೋದು? ಸೌದಿ ಬರ್ದೇ ಇದ್ರೆ ಏನಾಗೋದು? ಗುಬ್ಬಿ ವಾಸು ಬರ್ದೇ ಇದ್ರೆ ಏನಾಗೋದು? ನಾನು ಬರ್ದೇ ಇದ್ರೆ ಏನಾಗೋದು? ವೇಣು ಗೋಪಾಲ ಕೃಷ್ಣ ಬರ್ದೇ ಇದ್ರೆ ಏನಾಗೋದು? ಎಷ್ಟು ಜನ ಬಂದಿದ್ದೀವಿ ನಾವು? ಎಷ್ಟು ಜನ ನಾವು ನಿಂತು ಅವ್ರು ನಾವೆಲ್ಲ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ದರಿಂದಲೇ ತಾನೇ ಒಂದು ಒಂದು ಇಮೇಜ್ ಬಂದಿದ್ದವ ಪಕ್ಷ ಚುನಾವಣೆ ಸಂದರ್ಭದಲ್ಲಿ. ಇವತ್ತು ಅದರಿಂದ ಎಷ್ಟು ಸೀಟ್ ಗೆದ್ದಿರ್ಬೋದು? ಇವರು ಅಧಿಕಾರ ಬರಬೇಕಾದ ಪಕ್ಷ ನಾವೆಲ್ಲ ಕಾರಣ ಇದ್ದೀವಿ. ಈಗ ಹಿಂಗೆ ವಲಸಿಗರು ಇವರು ನೀತಿ ಗೆಟ್ಟರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋರೆಲ್ಲ ಅಂತ ಹೇಳಿ ಸಾರ ಸೆಟ್ ಆಗಂದ್ರೆ ಹಿಂದೆ ಕಾಂಗ್ರೆಸ್ಗೆ ಬಂದಿರೋರು ಎಲ್ಲವ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರೆ ಅವರು ವಲಸಿದ್ರೆ ಯಾರು ವಲಸಿದ್ರಿಲ್ಲ ಅಲ್ಲಿ ಎಲ್ಲರೂ ಇವ್ರು ರಾಜಣ್ಣರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರೇ ಚಲುರಾಜಸ್ವಾಮಿ ಅವರೇ ಇವೊಂದು 75% ಅವರೇ ಇದಾರಪ್ಪ ಹಿಂಗೆ ಅಂದ್ಬಿಟ್ಟು